नमस्कार वीक्षकरे वेलकम बैक टू माय चैनल सो इवत्तिन टॉपिक नल्ली निमगे याव रीतियाद बिग अपॉर्चुनिटीज निम्म लाइफ नल्ली बरुत्ते अंत टैरो रीडिंग मार्तेनी अंद्रे मुंदे वंदु वर्षद अवधियल्ली याव अपॉर्चुनिटीज निम्म लाइफ नल्ली नीवु नोड्तीरा याव रीतियाद अवकाशगळु निम्म लाइफ नल्ली निमगे सिगुत्तदे हागू सिगुत्ता सिगोल्वा ಸಿಗುತ್ತೆ ಅಂದ್ರೆ ಒಳ್ಳೆಯದು ಸಿಗಲ್ಲ ಅಂದ್ರೆ ಏನು ಚೇಂಜಸ್ನ ನೀವು ಮಾಡ್ಕೋಬೇಕು ಅನ್ನುವ ವಿಚಾರವಾಗೂ ನಾನು ಮಾತಾಡ್ತಾ ಬರ್ತೀನಿ ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮಗೆ ಇಂಡಿವಿಜುವಲ್ ಆಗಿ ಟ್ಯಾರೋ ಸೆಷನ್ ಬೇಕಿದೆ ಅಂದರೆ ಕೂಡ ಅಪಾಯಿಂಟ್ಮೆಂಟ್ ತಗೋಬೇಕಾಗತ್ತೆ ಮುಂಚೆನೆ ಡಿಸ್ಕ್ರಿಪ್ಷನ್ನಲ್ಲಿ ನಂಬರ್ನ ಕೊಟ್ಟಿದ್ದೀನಿ ಆ ನಂಬರ್ಗೆ ಕಾಲ್ ಮಾಡಿ ತಗೋಬೇಕಾಗತ್ತೆ ಲೆಟ್ ಮೀ ಸ್ಟಾರ್ಟ್ ಓಕೆ ಹಿಯರ್ ಯು ಗೋ ಇಲ್ಲಿ ಮೂರು ಪೈಲ್ ಇದೆ ಮೊದಲನೆಯ ಪೈಲ್ ಎರಡನೆಯ ಪೈಲ್ ಹಾಗೂ ಮೂರನೆಯ ಪೈಲ್ ಇದೆ ಮೊದಲನೆಯದು ಕ್ಲೋಸ್ ಅಪ್ ಇಟ್ಕೊಳ್ಳಿ ಲುಕ್ ಎರಡನೆಯ ಪೈಲ್ ಹಾಗೂ ಮೂರನೆಯ ಪೈಲ್ ಸೋ ನಿಮಗೆ ಯಾವುದು ರೆಸೋನೇಟ್ ಯಾವುದು ಕನೆಕ್ಟ್ ಅನ್ಸುತ್ತೆ ನಿಮ್ಮ ಮನಸ್ಸಿಗೆ ಅದನ್ನ ಮೈಂಡ್ ನಲ್ಲಿ ಇಟ್ಕೊಂಡು ಅದಾದ ನಂತರ ಯು ಕ್ಯಾನ್ ಚೆಕ್ ಇದು ಮೊದಲನೆಯದು ಇದು ಎರಡನೆಯದು ಮೂರನೆಯದು ಸೋ ಎಷ್ಟು ಜನ ಹೇಳ್ತಾ ಇರ್ತಾರೆ ನನಗೆ ಕಮೆಂಟ್ ಅಲ್ಲಿ ನೋಡಿದಿನ ಅದು ನಮಗೆ ಒಂದೇ ರೆಸೋನೇಟ್ ಆಗೋದಿಲ್ಲ ಎರಡು ಆಗುತ್ತೆ ಎರಡಕ್ಕೆ ಕನೆಕ್ಟ್ ಆಗ್ತೀವಿ ಹೀಗೆಲ್ಲ ಹೇಳ್ತಾನೆ ಇರ್ತಾರೆ ನನಗೆ ಸೋ ಇದಕ್ಕೆ ಉತ್ತರ ಏನು ನಾನು ಹೇಳ್ತೀನಿ ಅಂದ್ರೆ ಓಕೆ ನಿಮ್ಗೆ ಹಂಗೆ ಕನೆಕ್ಟ್ ಆಗುತ್ತೆ ಅರ್ಥ ಆಯಿತು ಬಟ್ ನಿಮ್ಮ ಮನಸ್ಸಿಗೆ ಫೈನಲ್ ಆಗಿ ಒಂದು ಆಗಲೇಬೇಕು ಯು ಶುಡ್ ಫಿಕ್ಸ್ ಟು ಒನ್ ಸೊ ಔಟ್ ಆಫ್ ಟೂ ಅಂದಾಗ ಆ ಎರಡರಲ್ಲಿ ನೀವು ಮನಸ್ಸಿಟ್ಟು ಇನ್ನೊಂದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಸೊ ಎರಡನ್ನು ನೀವು ಚೆಕ್ ಮಾಡೋದ್ರಲ್ಲಿ ಅರ್ಥ ಇರೋದಿಲ್ಲ ಸೊ ನೀವು ಇದು ಅಥವಾ ಇದನ್ನು ಸೆಲೆಕ್ಟ್ ಮಾಡಿದರೆ ಒಟ್ಟಿಗೆ ಯು ಹ್ಯಾವ್ ಟು ಡಿಸೈಡ್ ಡಿಸಿಷನ್ ಮೇಕಿಂಗ್ ನೀವೇ ಮಾಡಬೇಕಾಗತ್ತೆ ಆ ಡಿಸಿಷನ್ ಮೇಕಿಂಗು ನಿಮ್ಗೆ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ನಿಮ್ಮ ಮನಸ್ಸು ಎಷ್ಟು ಚಂಚಲ ಸೆನ್ಸಿಟಿವ್ ಆಗ್ತಾ ಇದೆ ಅಂತ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ ದೃಢವಾದ ಒಂದು ಕಾನ್ಸಂಟ್ರೇಷನ್ ಅಟೆನ್ಷನ್ ಇಲ್ಲ ಅನ್ನುವಂಥ ಒಂದು ಸೈನ್ ಆಗಿರುತ್ತೆ ಅದಕ್ಕೆ ಅದರಿಂದ ಹೇಳ್ತಾ ಇದ್ದೀನಿ ನೀವು ಈ ಒಂದು ಪ್ರಾಕ್ಟೀಸಿಂದನೇ ಶುರು ಮಾಡಿ ನಿಮಗೆ ಕನ್ಫ್ಯೂಷನ್ ಇದೆ ಇದಾದ ಅನ್ನೋ ಕನ್ಫ್ಯೂಷನ್ ಇದೆ ಅಂದರೆ ಅದರಲ್ಲಿ ಕೂಡ ಎರಡರಲ್ಲಿ ನನಗೊಂದು ಬೇಕಿವಾಗ ಓಕೆ ನಾನು ಇದಕ್ಕೆ ಹೋಗ್ತೀನಿ ಇದಕ್ಕೆ ಡಿಸೈಡ್ ಆಗ್ತೀನಿ ಅಂತ ಒಂದು ನಿರ್ಧಾರನ ನೀವೇ ಮಾಡಬೇಕಾಗತ್ತೆ ಸೊ ಇದು ಆಗತ್ತೆ ಆಗಲ್ಲ ಅನ್ನಲ್ಲ ಬಟ್ ಈ ಥರ ಆದಾಗ ಯು ಹ್ಯಾವ್ ಟು ಟೇಕ್ ಕಂಟ್ರೋಲ್ ಅಬೌಟ್ ಯುವರ್ ಓನ್ ಲೈಫ್ ಅಲ್ವಾ ಸೊ ಲೆಟ್ ಸ್ಟಾರ್ಟ್ ನಾನು ಮತ್ತೆ ಹೇಳ್ತೀನಿ ಯಾವ ಪೈಲ್ ಇದು ಮೊದಲನೇದು ಎರಡನೇದು ಹಾಗೂ ಮೂರನೇ ಪೈಲ್ ಆಗಿದೆ ಲೆಟ್ ಮೀ ಟೇಕ್ ಅ ಪೆಟ್ ಬ್ಯಾಕ್ ವ್ಯೂ ಸರಿಯಾಗಿ ಸಿಗ್ಬೇಕು ನಿಮಗೆ ಓಕೆ ಸೊ ನೀವು ಇದನ್ನು ಸೆಲೆಕ್ಟ್ ಮಾಡಿದ್ದೀರಾ ಅಂದರೆ ಇದರಿಂದನೇ ನಾ ಯಾವಾಗಲೂ ಶುರು ಮಾಡೋದು ಮೊದಲನೇದು ಎರಡನೇದು ಹಾಗೂ ಮೂರನೇದು ಎರಡನೇದು ನಂತರ ಆಲ್ವೇಸ್ ಐಲ್ ಗೋ ವಿತ್ ದ ಫಸ್ಟ್ ಆಸ್ ಯು ಆಲ್ ನೋ ಇಟ್ ಓಕೆ ಸೊ ಮೊದಲನೆಯ ಪೈಲ್ ಸೆಲೆಕ್ಟ್ ಮಾಡಿರುವಂತಹ ಜನರಿಗೆ ಒಂದು ವರ್ಷದಲ್ಲಿ ಯಾವ ರೀತಿಯಾದ ಆಪರ್ಚುನಿಟೀಸ್ ನಿಮಗೆ ಲೈಫ್ನಲ್ಲಿ ಬರುತ್ತದೆ ಅನ್ನುವ ವಿಚಾರವಾಗಿ ಅವಕಾಶಗಳು ಯಾವ ಥರ ಅವಕಾಶ ಸಿಗುತ್ತೆ ಪಾಸ್ಟ್ ಇನ್ಫ್ಲೂಯೆನ್ಸ್ ಪ್ರೆಸೆಂಟ್ ಮತ್ತು ಫ್ಯೂಚರ್ ಓಕೆ ಆ್ಯಂಡ್ ದೆನ್ ಎನರ್ಜೀಸ್ ಇನ್ ಫೇವರ್ ನಿಮಗೆ ಸಪೋರ್ಟ್ ಮಾಡುವಂಥ ಎನರ್ಜೀಸ್ ಏನಿದೆ ಆಪರ್ಚುನಿಟಿ ಏನಾಗಿದೆ ಅವಕಾಶ ಎನರ್ಜೀಸ್ ಅಗೇನ್ಸ್ಟ್ ನಿಮಗೆ ವಿರುದ್ಧವಾಗಿರುವಂಥ ಎನರ್ಜಿ ನಿಮ್ಮ ಲೈಫ್ನಲ್ಲಿ ಏನು ಬರ್ತಾ ಇದೆ ಆಬ್ಸ್ಟಿಕಲ್ ಸೊ ಇಷ್ಟು ಮಾಡ್ತಾ ಇದ್ದೀನಿ ಮತ್ತು ಒಂದು ನಿಮ್ಮ ಬಗ್ಗೆನೇ ನಿಮ್ಮ ಲೈಫಿಗೆ ಟ್ಯಾಪ್ ಮಾಡುವಂಥ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ತೀನಿ ಹಿಯರ್ ಯು ಗೋ ಸೊ ಪಾಸ್ಟ್ ಇನ್ಫ್ಲೂಯೆನ್ಸ್ ನೈನ್ ಆಫ್ ವಾಂಡ್ಸ್ ನೋಡ್ತಾ ಇದ್ದೀನಿ ಪ್ರೆಸೆಂಟ್ನಲ್ಲಿ ಮೈಂಡ್ ತುಂಬಾನೇ ಸ್ಟೆಬಿಲಿಟಿ ನೋಡ್ತಾ ಇದ್ದೀನಿ ಇಲ್ಲಿ ಎನರ್ಜಿ ಒಂದು ರೀತಿಯಾಗಿ ಮಾಡಿಫೈ ಆಗಿದೆ ಅಂತ ಹೇಳ್ಬೋದು
ಮತ್ತು ಬೆಸ್ಟ್ ಆಗಿದೆ ಫೈರ್ ಎನರ್ಜಿಲಿ ಇದ್ದೀರಾ ಗುಡ್ ಸೈನ್ ಫ್ಯೂಚರ್ ಆಪ್ಷನ್ಸ್ ಬರ್ತಾ ಇದೆ ಮತ್ತು ಎನರ್ಜೀಸ್ ಇನ್ ಫೇವರ್ ವಾವ್ ಏಟ್ ಆಫ್ ವಾನ್ಸ್ ಬರ್ತಾ ಇದೆ ತುಂಬಾ ಫೈರ್ ಎನರ್ಜಿ ಗುಡ್ ಸೈನ್ ಆಪರ್ಚುನಿಟಿ ಓಕೆ ಇಲ್ಲಿ ನನಗೆ ಅರ್ಥ ಆಗ್ತಾ ಇರೋದು ಕಾರ್ಡ್ಸ್ ನ ನೋಡಿ ಫೀಲ್ ಕೊಡ್ತಾ ಇರೋದು ಏನಾಗಿದೆ ಅಂದ್ರೆ ಎಸ್ ಅ ಲಾಟ್ ಆಫ್ ಯು ನೋ ಆಕ್ಟಿವ್ ಎನರ್ಜೀಸ್ ನಿಮ್ಮ ಲೈಫ್ ನಲ್ಲಿ ಬ್ಲೆಸ್ಸಿಂಗ್ ಆಗಿ ಬಂದಿದೆ ಸ್ಪೆಷಲ್ ಆಗಿ ನಿಮ್ಮ ಕೆಲಸ ಕಾರ್ಯಗಳು ಪ್ಯಾಷನ್ ಉತ್ಸಾಹದಿಂದ ತುಂಬಾ ವರ್ಷಗಳಿಂದ ಏನೋ ಮಾಡಬೇಕು ಏನೋ ಸ್ವಂತದಾಗಿ ಮಾಡಬೇಕು ಅನ್ನೋ ಆಸೆ ಇದೆ ಅದೆಲ್ಲ ಒಂದು ರೀತಿಯಾಗಿ ಬಣ್ಣ ಒಳ್ಳೆ ಒಳ್ಳೆಯ ಒಂದು ಟರ್ನಿಂಗ್ ಪಾಯಿಂಟ್ ನಿಮ್ಮ ಲೈಫಲ್ಲಿ ಈಗ ಬಂದಿದೆ ಓಕೆ ಎನರ್ಜೀಸ್ ಅಗೇನ್ಸ್ಟ್ ಮೇ ಬಿ ಹಣಕಾಸಿನ ವಿಚಾರದಲ್ಲೇನೆ ಒಂದು ಸ್ವಲ್ಪ ಪ್ರಾಬ್ಲಮ್ ಅದಾದ ನಂತರ ವೀಲ್ ಆಫ್ ಫಾರ್ಚ್ಯೂನ್ ಆಬ್ಸ್ಟಿಕಲ್ಸ್ ವೀಲ್ ಆಫ್ ಫಾರ್ಚ್ಯೂನ್ ಓಕೆ ಸೇ ವಾಟ್ ಯು ಮೀನ್ ದಿಸ್ ಇಸ್ ಒನ್ ಮೆಸೇಜ್ ಫಾರ್ ಯು ಓಕೆ ಲೆಟ್ ಮೀ ಸ್ಟಾರ್ಟ್ ಪ್ರೆಸೆಂಟ್ ನಲ್ಲಿ ಇದು ನೈಟ್ ಆಫ್ ವಾನ್ಸ್ ಬಂದಿರೋದ್ರಿಂದ ಏನರ್ಥ ಅಂದ್ರೆ ನೀವು ತುಂಬಾ ಆಶಾವಾದಿಯಾಗಿ ಮುಂದೆ ಹೋಗ್ಬೇಕು ಮಾಡಬೇಕು ಅನ್ನುವಂತ ಒಂದು ದಿಟ್ಟ ನಿರ್ಧಾರಕ್ಕೆ ಬಂದಿದ್ದೀರಾ ಪ್ರೆಸೆಂಟ್ ನಲ್ಲಿ ಒಂದು ನಿಮ್ಮ ಕೆಲಸ ಜಾಬ್ ಸ್ಪೆಷಲ್ ಆಗಿ ಮನಿ ಆಸ್ಪೆಕ್ಟ್ಸ್ ನ ನೋಡಿದಾಗ ಮುಂದುವರಿಬೇಕು ಒಳ್ಳೇದ್ ಮಾಡಬೇಕು ನನ್ನ ಲೈಫ್ ಮತ್ತು ನನ್ನ ಫ್ಯಾಮಿಲಿನ ಸರಿ ಮಾಡಬೇಕು ಅನ್ನುವ ಒಂದು ನಿರ್ಧಾರದಲ್ಲಿ ಇದ್ದೀರಾ ಓಕೆ ಅದಾದ ನಂತರ ಪಾಸ್ಟ್ ಅಲ್ಲಿ ನಾನು ನೋಡ್ತಾ ಇದ್ದೀನಿ ತುಂಬಾ ಕಷ್ಟಗಳನ್ನ ಅನುಭವಿಸಿದ್ದೀರಾ ಅಂದ್ರೆ ಎಷ್ಟೊಂದು ರೆಸ್ಪಾನ್ಸಿಬಿಲಿಟೀಸ್ ನಿಮ್ ತಲೆ ಮೇಲೆ ಬಿದ್ದಿದೆ ಅಂದ್ರೆ ಅನ್ಕೊಳ್ಳದೆ ಇರುವಂತಹ ಚೇಂಜಸ್ ಆಗಿದೆ ಅದೆಲ್ಲ ನಿಮ್ಗೆ ತುಂಬಾ ಅನ್ನೇ ಸ್ಟ್ರೆಸ್ ಕೊಟ್ಟಿದೆ ಒತ್ತಡಕ್ಕೊಳಗಾಗಿದ್ದೀರಾ ಪಾಸ್ಟ್ ನಲ್ಲಿ ಫ್ಯೂಚರ್ ನಲ್ಲಿ ನೋಡಿದ್ರೆ ಆಪ್ಷನ್ಸ್ ಅಂದ್ರೆ ಎಷ್ಟೋ ವಿಚಾರದಲ್ಲಿ ನಿಮ್ಮ ಲೈಫ್ ನಲ್ಲಿ ಒಳ್ಳೊಳ್ಳೆ ಚಾಯ್ಸಸ್ ಸಿಗುತ್ತದೆ ಅದನ್ನ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ ಈಗ ಡಿಸಿಷನ್ ಮಾಡಿದೀರಾ ನಾನು ಮುನ್ನುಗ್ಬೇಕು ಏನೋ ಒಂದು ಒಳ್ಳೆ ಒಳ್ಳೆ ಕಾರ್ಯವನ್ನ ನನ್ನ ಲೈಫಲ್ಲಿ ನಾನು ಶುರು ಮಾಡಬೇಕು ಮನೆ ಕಟ್ಸೋದಾಗಿರ್ಬೋದು ಅಥವಾ ಸೈಟ್ ತಗೊಳ್ಳೋದಾಗಿರ್ಬೋದು ಅಥವಾ ಇನ್ನ ಹೊಸ ಕೆಲಸ ಮಾಡೋದಾಗಿರ್ಬೋದು ಅಥವಾ ಮದುವೆ ಆಗ್ಬೇಕು ಅನ್ನುವಂತ ಒಂದು ನಿರ್ಧಾರಕ್ಕೆ ಬಂದಿದ್ದೀರಲ್ಲ ಸೊ ಇನ್ ಒಂದು ಕೆಲವು ತಿಂಗಳಲ್ಲಿ ನಿಮ್ಗೆ ಇನ್ನ ಆ ಒಂದು ಯೋಚನೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಆಪ್ಷನ್ಸ್ ಒಂದಷ್ಟು ವಿಚಾರಗಳು ನಿಮ್ಗೆ ಯಾವ್ಯಾವ ರೀತಿ ಮಾಡಿದ್ರೆ ಏನಾಗುತ್ತೆ ಅನ್ನೋ ಕ್ಲಾರಿಟಿ ಚೆನ್ನಾಗಿ ಸಿಗುತ್ತೆ ಗುಡ್ ಸೈನ್ ಅದಾದ ನಂತರ ಆಪರ್ಚುನಿಟೀಸ್ ಕೂಡ ನಿಮ್ಗೆ ಕ್ಲಾರಿಟಿ ತುಂಬಾ ಮೈಂಡ್ ಅಲ್ಲಿ ಸಿಗುತ್ತದೆ ನಿಮ್ಮ ಮೈಂಡ್ ತುಂಬಾ ರಿಲ್ಯಾಕ್ಸ್ ಅಂಡ್ ಸ್ಟ್ರಾಂಗ್ ಆಗಿರೋದ್ರಿಂದ ಇನ್ನ ನಿಮ್ಗೆ ಕ್ರಿಯೇಟಿವ್ ಲೆವೆಲ್ ಹೆಚ್ಚುತ್ತಾ ಹೋಗುತ್ತೆ ಇದು ಟ್ರಾವೆಲ್ ಕಾರ್ಡ್ ಆಗಿರೋದ್ರಿಂದ ಟ್ರಾವೆಲಿಂಗ್ ಕೂಡ ಈ ವರ್ಷ ನೀವು ನೋಡ್ತೀರಾ ಅದಾದ ನಂತರ ಈ ವರ್ಷದಲ್ಲಿ ನೀವು ಅಂದ್ರೆ ಇವಾಗಿನಿಂದ ಒಂದು ವರ್ಷದಲ್ಲಿ ಬಹಳಷ್ಟು ಚೇಂಜಸ್ ನ ನೀವು ನೋಡ್ತೀರಾ ಸ್ಪೆಷಲ್ ಆಗಿ ನಿಮ್ಮ ಕೆಲಸ ಕಾರ್ಯಗಳು ಏನೇನ್ ವಿಘ್ನೆಗಳಿತ್ತು ಆಗ್ತಾ ಇಲ್ಲಪ್ಪ ಎಷ್ಟು ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀನಿ ಆಗ್ತಾ ಇಲ್ಲ ಅನ್ನುವಂತ ಒಂದು ನಿರಾಸೆ ಇತ್ತಲ್ಲ ಆ ನಿರಾಸೆನೆ ಬ್ರೇಕ್ ಆಗತ್ತೆ ಓಕೆ ಮೇ ಬಿ ಕೋರ್ಟ್ ಕಚೇರಿಲಿ ತುಂಬಾನೇ ಹೋಲ್ಡ್ ಆಗಿತ್ರಿ ಅಥವಾ ಇನ್ನೇನೋ ಮಾಡ್ಬೇಕು ಅನ್ನೋ ಆಸೆ ಇಟ್ಕೊಂಡಿದ್ರಿ ಆದ್ರೆ ಆಗ್ತಾನೆ ಇರ್ಲಿಲ್ಲ ಮೇ ಬಿ ಒಂದಷ್ಟು ವರ್ಷದಿಂದ ನೀವು ಮದುವೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡಿ ಆಗ್ತಾ ಇರ್ಲಿಲ್ಲ ಸೊ ಈಗ ಆ ಒಂದು ಬ್ರೇಕ್ ಥ್ರೂ ಇದೆ ಒಂದು ವರ್ಷದೊಳಗಡೆ ನೀವು ಏನ್ ಅನ್ಕೊಂಡಿದೀರಾ ಅದನ್ನ ಸಾಧಿಸ್ತೀರಾ ಅದೇ ನಿಮ್ಗೆ ಒಂದು ಆಪರ್ಚುನಿಟಿ ಆಗಿ ನಿಮ್ಗೆ ಲೈಫ್ ನಲ್ಲಿ ಬ್ಲೆಸ್ಸಿಂಗ್ ಆಗಿ ಬರುತ್ತೆ ಅಂಡ್ ದೆನ್ ಎನರ್ಜೀಸ್ ಇನ್ ಫೇವರ್ ನಾನು ಹೇಳಿದಾಗೆ ಒಂದು ಒಂದು ಬೆಸ್ಟ್ ನಿಮ್ಮ ಕಡೆಗೆ ಆ ಒಂದು ಎನರ್ಜಿ ಡೈರೆಕ್ಷನ್ ಇದೆ ಅಲ್ಲ ಏಂಜಲ್ಸ್ ಕೊಡುವಂತ ಡೈರೆಕ್ಷನ್ ನಿಮ್ಮ ಕಡೆಗೆ ಬರ್ತಾ ಇದೆ ಪಾಸಿಟಿವ್ ಬ್ಲೆಸ್ಸಿಂಗ್ ಆಗಿ ಅಗೇನ್ ಅ ಗುಡ್ ಸೈನ್ ಓಕೆ ಅದಾದ ನಂತರ ಎನರ್ಜೀಸ್ ಅಗೇನ್ಸ್ಟ್ ಏನ್ ನೋಡ್ತಾ ಇದ್ದೀನಿ ಅಂದ್ರೆ ಹಣಕಾಸಿನ ವಿಚಾರದಲ್ಲಿ ಒತ್ತಡ ನೋಡ್ತಾ ಇದ್ದೀರಾ ನೀವು ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕಾಕೊಂಡಿದ್ದೀರಾ ಈ ವರ್ಷ ಸ್ವಲ್ಪ ನೀವು ಏನೇನ್ ಸೇವ್ ಮಾಡಿದೀರಾ ಅದೆಲ್ಲ ನೀವು ಈ ಒಂದು ವಿಚಾರಕ್ಕೆ ಹಾಕುವಂತ ಒಂದು ಸಂದರ್ಭ ಬರುತ್ತದೆ ದಟ್ಸ್ ಫೈನ್ ನೋ ಪ್ರಾಬ್ಲಮ್ ಬಿಕಾಸ್ ನಿಮ್ಗೆ ಒಳ್ಳೇದಾಗುತ್ತೆ ಅಂದಾಗ ಯಾಕೆ ಆಗ್ಬಾರ್ದು ಅಲ್ವಾ ಮತ್ತು ವೀಲ್ ಬರ್ತಾ ಇದೆ ಆಬ್ಸ್ಟಿಕಲ್ ವೀಲ್ ಬಂದಾಗ ಏನರ್ಥ ಅಂದ್ರೆ ನೀವೊಂದು ಕೆಟ್ಟ ಸೈಕಲ್ ನಲ್ಲಿ ಸಿಕ್ಕಾಕೊಂಡಿದ್ದೀರಾ ಆ ವೀಲ್ ನ ನೀವೇ ಬ್ರೇಕ್ ಮಾಡ್ಬೇಕಾಗತ್ತೆ ಅಂದ್ರೆ ಇವಾಗ ಒಂದು ಅಪ್ರೋಚ್ ವರ್ಕ್ ಆಗ್ತಾ ಇಲ್ಲ ಅಂದ್ರೆ ಇನ್ನ ಬೇರೆ ರೀತಿಯಾದ ದಾರಿ ಈಗ ಒಂದ್ ದಾರಿ ವರ್ಕ್ ಆಗ್ತಾ ಇಲ್ಲ ನಾನು ತುಂಬಾ ಪ್ರಯತ್ನ ಪಡ್ತಾ ಇದ್ದೀನಿ ಈ ಕೆಲಸ ಮಾಡಕ್ಕೆ ಅಥವಾ ಹೀಗಿರೋಕೆ ಆದ್ರೆ ಅದ್ ಆಗ್ತಾ ಇಲ್ಲ ಅಂದಾಗ ಅದ್ರ ಅರ್ಥ ಏನಂದ್ರೆ ನೀವು ಇನ್ನೊಂದು ಹೊಸ ದಾರಿಯನ್ನ ಹುಡುಕಬೇಕಾಗತ್ತೆ ಸೊ ಈ ವೀಲ್ ನಲ್ಲಿ ಸಿಕ್ಕಾಕೋಬಾರ್ದು ಈ ವೀಲ್ ನ ಬ್ರೇಕ್ ಮಾಡಿ ಮುಂದೆ ಹೋಗ್ಬೇಕು ಅಂತ ಈ ಕಾರ್ಡ್ ನಿಮ್ಗೆ ಹೇಳ್ತಾ ಇದೆ ಅದೇ ಒಂದು ಆಬ್ಸ್ಟಿಕಲ್ ಆಗಿದೆ ಸೊ ನಿಮ್ಮ ದಿನನಿತ್ಯದ ಒಂದು ಅಭ್ಯಾಸವನ್ನ ಏನಾದ್ರೂ ಒಂದು ಚೇಂಜಸ್ ನ ನೀವು ತನ್ನಿ ಮೇ ಬಿ ನೀವು ಲೇಟ್ ಆಗಿ ಎದ್ದೊಳ್ತಾ ಇದ್ದೀರಾ ದಿನ ಸ್ವಲ್ಪ ಬೇಗ ಎದ್ದೊಳ್ಳಿ
ನಿಮ್ಮ ಲೈಫ್ ಪ್ಯಾಟರ್ನ್ ಅನ್ನೇ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ, ನಿಮ್ಮ ರೊಟೀನ್ ಲೈಫ್ ಅಲ್ಲಿ ಒಂದಷ್ಟು ಬದಲಾವಣೆಗಳನ್ನ ತಗೊಂಡ್ ಬರಬೇಕು ಅಂತ ಹೇಳ್ತಾ ಇದೀನಿ. ಅವಾಗಲೇ ಇದು ಇನ್ನ ಬೆಸ್ಟ್ ಆಗಿ ನಿಮ್ಮ ಲೈಫ್ ಅಲ್ಲಿ ಕ್ಲಾರಿಟಿ ಆ್ಯಂಡ್ ಅದೆಲ್ಲ ನಡೀತಾ ಬರುತ್ತೆ, ನಿಮ್ಮ ಆಸೆ ಕನಸುಗಳೆಲ್ಲ ಒಂದ್ ವರ್ಷದಲ್ಲಿ ಈಡೇರುತ್ತದೆ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ನೆಕ್ಸ್ಟ್ ಇನ್ನೊಂದು ಈ ಮೆಸೇಜ್ ನಿಮಗೆ ಏನಾಗಿದೆ ಅಂದ್ರೆ, ಸೇ ವಾಟ್ ಯು ಮೀನ್. ನೀವೇನೋ ಒಂದು ಮಾತಾಡ್ತೀರಾ ಅಂದ್ರೆ ನೀವು ಅದ್ ನಿಜವಾಗ್ಲೂ ಮನಸ್ಸಿಂದ ಹೇಳ್ತಾ ಇದ್ದೀರಾ ಅಥವಾ ಸುಮ್ಮನೆ ಹೇಳ್ತಾ ಇದ್ದೀರಾ ಅನ್ನುವಂತ ಒಂದು ಕ್ವೆಶನ್. ಅಂದ್ರೆ ನಾನು ಮಾಡ್ತೀನಿ, ನಾನು ಸಾಧಿಸ್ತೀನಿ ಅಂತ ಸುಮ್ಮನೆ ಬಾಯಲ್ಲಿ ಹೇಳ್ತಾ ಇದ್ದೀರಾ ಅಥವಾ ಮಾಡಕ್ ರೆಡಿ ಇದ್ದೀರಾ ಅಂತ ಈ ಕ್ವೆಶನ್ ನಿಮಗೆ ಆಗಿದೆ ಅಂದ್ರೆ, ನಾವು ತುಂಬಾ ವರ್ಷದಿಂದ ನಾನು ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಆಸೆ ಪಡ್ತಿರ್ತೀವಿ, ವೆಯ್ಟ್ ಲಾಸ್ ಮಾಡ್ಕೋಬೇಕು ಈ ತರ ಎಲ್ಲ ಏನೇನೋ ಒಬ್ಬೊಬ್ರದಿರುತ್ತಲ್ಲ ಮಾತುಕತೆಗಳು. ಆದ್ರೆ ಹಾಗೆ ನೀವು ನಿಜವಾಗ್ಲೂ ಅದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಅಥವಾ ಸುಮ್ಮನೆ ಮಾತಾಡ್ತಿದ್ದೀರಾ ಅಂತ ಈ ಕ್ವೆಶನ್ ನಿಮಗೆ ಬರ್ತಾ ಇದೆ. ಸೇ ವಾಟ್ ಯು ಮೀನ್, ಸೇ ವಾಟ್ ಯು ಮೀನ್. ನೀವೇನು ಹೇಳ್ತೀರಾ ಹಾಗೆ ನಡ್ಕೊಳ್ಳಿ, ಇಲ್ಲಾಂದ್ರೆ ನಿಮ್ಗೆ ಬರುವಂತ ಆಪರ್ಚುನಿಟಿ ಸ್ಪೆಷಲ್ ಆಗಿ ಈ ವರ್ಷ ಆಗುವಂತದ್ದು ಡಿಲೇ ಆಗ್ಬಿಡುತ್ತೆ. ಈಗ ನೀವು ಅವಕಾಶ ಬಂದಿರುವಾಗ ಯುಟಿಲೈಸ್ ಮಾಡ್ಕೊಳ್ಳಿ, ಟೈಮ್ ತುಂಬಾ ಚೆನ್ನಾಗಿದೆ ನಿಮ್ದು. ಅಂಡ್ ನೀವು ಅನ್ಕೊಂಡಿರುವಂತ ಒಂದು ಇವಾಗ ಒಂದು ಗೋಲ್ ಸೆಟ್ ಮಾಡಿದ್ರು, ನೀವೇನೇ ಗೋಲ್ ಇವಾಗ ಸೆಟ್ ಮಾಡಿದ್ರು ವರ್ಷದೊಳಗಡೆ ಅದು ಕಂಪ್ಲೀಟ್ ಆಗುತ್ತೆ ಅನ್ನುವಂತ ಒಂದು ಆಪರ್ಚುನಿಟಿ ನಿಮ್ ಲೈಫ್ ಅಲ್ಲಿ ಒಂದು ಬೆಸ್ಟ್ ಬ್ಲೆಸ್ಸಿಂಗ್ ಆಗಿ ಬಂದಿದೆ. ಐ ಹೋಪ್ ನಿಮ್ಗೆ ಇದು ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಇದೇ ನಿಮ್ಗೆ ಆಪರ್ಚುನಿಟಿ ನಿಮ್ ಲೈಫ್ ಅಲ್ಲಿ ಬರ್ತಾ ಇರೋದು. ಟೇಕ್ ಕೇರ್ ಅಂಡ್ ಆಲ್ ದಿ ಬೆಸ್ಟ್. ಸೊ ಇದು ನಿಮ್ಮ ರೀಡಿಂಗ್ ಆಯ್ತು, ಕಾರ್ಡ್ ಪೈಲ್ ನಂಬರ್ ಒನ್. ಈಗ ನೆಕ್ಸ್ಟ್ ಇರುವುದು ಪೈಲ್ ನಂಬರ್ ಟೂ. ಪೈಲ್ ನಂಬರ್ ಟೂ ಅನ್ನ ಸೆಲೆಕ್ಟ್ ಮಾಡಿರುವವರ ರೀಡಿಂಗ್ ಈಗ ಮಾಡ್ತೀನಿ. ಪೈಲ್ ನಂಬರ್ ಟೂ ರೀಡಿಂಗ್ ಏನಾಗಿದೆ? ನಿಮ್ಗೆ ಯಾವ ರೀತಿಯಾದ ಆಪರ್ಚುನಿಟೀಸ್ ನಿಮ್ ಲೈಫ್ ಅಲ್ಲಿ ಬರ್ತಾ ಇದೆ? ಪಾಸ್ಟ್ ಇನ್ಫ್ಲೂಯೆನ್ಸ್, ಪ್ರೆಸೆಂಟ್, ಫ್ಯೂಚರ್ ಆಪರ್ಚುನಿಟಿ. ಏನ್ ಆಪರ್ಚುನಿಟಿ ಲೈಫ್ ಅಲ್ಲಿ ಬರುತ್ತೆ? ಎನರ್ಜೀಸ್ ಇನ್ ಫೇವರ್, ನಿಮ್ಗೆ ಹೆಲ್ಪ್ ಆಗುವಂತ ಎನರ್ಜೀಸ್ ಏನಿದೆ, ಎನರ್ಜೀಸ್ ಅಗೇನ್ಸ್ಟ್ ಏನಿದೆ, ಆಬ್ಸ್ಟಿಕಲ್ಸ್ ಏನಿದೆ, ಮತ್ತು ಒಂದು ನಿಮಗೆ ಅನ್ನುವಂತ ಒಂದು ಮೆಸೇಜ್ ಏನ್ ಬರ್ತಾ ಇದೆ. ನಿಮಗೆ ಬರುವ ಮೆಸೇಜ್, ಒಂದು ಮೆಸೇಜ್, ಲೆಟಿಂಗ್ ಗೋ ಇಸ್ ಒನ್ ಮೆಸೇಜ್. ಐಲ್ ಎಕ್ಸ್ಪ್ಲೇನ್ ಟು ಯು ಲೇಟರ್. ಓಕೆ, ದ ಹೆರೋಫಂತ್ ಕಾರ್ಡ್, ಏಟ್ ಆಫ್ ಕಪ್ಸ್, ಓ ಗಾಡ್, ಟವರ್. ಸೊ ಇವಾಗಿನಿಂದ ಒಂದು ವರ್ಷದವರೆಗೂ ಏನು ಆಪರ್ಚುನಿಟಿ ಅವಕಾಶ ನಿಮ್ ಲೈಫ್ ಅಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ತೀನಿ. ದ ವೀಲ್ ಆಫ್ ಫಾರ್ಚ್ಯೂನ್, ಏಸ್ ಆಫ್ ವಾನ್ಸ್ ಅಂಡ್ ದೆನ್ ಕ್ವೀನ್ ಆಫ್ ಕಾಯಿನ್ಸ್ ಮತ್ತು ಪೇಜ್ ಆಫ್ ಸ್ವಾರ್ಡ್ಸ್. ಸೊ ನಿಮ್ಮ ಇಮೋಷನ್ಸ್ ವಿಚಾರವಾಗಿ ನಾನಿಲ್ಲಿ ಕೆಲವು ಚೇಂಜಸ್ ನೋಡ್ತೀನಿ. ನೀವು ಅನ್ಕೊಂಡಿರುವಂತಹ ಒಂದು ಯಾವುದು ರಿಲೇಶನ್ಶಿಪ್ಗೆ ನೀವು ತುಂಬಾ ಪ್ರಯತ್ನ ಪಡ್ತಾ ಇದ್ದೀರಾ ವರ್ಕ್ ಮಾಡಬೇಕು ಅಂತ, ಅದು ವರ್ಕ್ ಆಗೋದಿಲ್ಲ. ಈಗಲೇ ಹೇಳ್ತಾ ಇದ್ದೀನಿ, ಡಿಸಪಾಯಿಂಟಿಂಗ್ ಥಿಂಗ್, ಐಮ್ ಸಾರಿ, ಬಟ್ ಗುಡ್ ಸೈನು ಇದೆ. ಓಕೆ, ಸೊ ಇಲ್ಲಿ ಒಂದು ನಿಮ್ಮ ಇದು ಆಪರ್ಚುನಿಟಿ ಅಂದಾಗ ಪೈಲ್ ನಂಬರ್ ಟೂ ಸೆಲೆಕ್ಟ್ ಮಾಡಿರುವಂತ ಅವರ ರೀಡಿಂಗ್ ಏನಿದೆ, ನನಗೇನು ಇವಾಗ ಮೆಸೇಜ್ ಆಗ್ತಾ ಇರೋದು ಸಿಗ್ತಾ ಇರೋದು ಅಂದ್ರೆ, ನಿಮ್ಮ ಪ್ರೀತಿ, ನಿಮ್ಮ ಇಮೋಷನ್ಸ್, ನಿಮ್ಮ ರಿಲೇಶನ್ಶಿಪ್, ಈ ಮೂರು ವಿಚಾರವಾಗಿ ಮೆಸೇಜಸ್ ಇರೋದಿಲ್ಲ ಎಲ್ಲ ಕಾರ್ಡ್ಸ್ನಲ್ಲಿ. ಕೆಲಸ ಕಾರ್ಯಕ್ಕಿಂತ ನಿಮಗೆ ಅವಕಾಶ ಮುಂದೆ ಯಾವುದು ಬರುತ್ತದೆ ಅಂದ್ರೆ, ನಿಮ್ಮ ರಿಲೇಶನ್ಶಿಪ್, ಮ್ಯಾರೇಜ್, ಲವ್, ಈ ವಿಚಾರವಾಗಿ ಬದಲಾವಣೆಗಳು ನಡೆಯುತ್ತೆ. ಆದರೆ ಈಗ ಒಂದು ವಿಚಾರದಲ್ಲಿ ನಿಮ್ಗೆ ಪೇನ್ ಖಂಡಿತವಾಗ್ಲೂ ಆಗುತ್ತೆ, ಅದೇನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ಪಾಸ್ಟ್ ಎನರ್ಜಿ ಆಗಿದೆ, ನೀವು ಒಬ್ಬರನ್ನ ಇಷ್ಟಪಟ್ಟಿದ್ದೀರಾ ಅಥವಾ ಮದುವೆ ಆಗಿರ್ಬೋದು, ಏನೋ ಒಂದು ನಿಮ್ ಲೈಫ್ ಅಲ್ಲಿ ಪ್ರೀತಿ ವಿಚಾರವಾಗಿ ನಡೆದಿದೆ ಆದ್ರೆ ಅದು ವರ್ಕ್ ಆಗಿಲ್ಲ. ಆ ವಿಚಾರವಾಗಿ ನೀವು ತುಂಬಾನೇ ಅಡ್ವೈಸ್ ತಗೊಂಡಿದ್ದೀರಾ. ಹೆರೋಫಂತ್ ಅನ್ನೋದೆಲ್ಲ ಅಡ್ವೈಸ್ ಅಂದ್ರೆ ಬೇಕಾ ಬೇಡವಾ ರಿಲೇಶನ್ಶಿಪ್ ಅಥವಾ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿರ್ಬೋದು, ಎಲ್ಲಾ ತರಾನು ನೀವು ವರ್ಕ್ ಆಗ್ಬೇಕು ಅಂತ ಪ್ರಯತ್ನಗಳನ್ನ ಪಟ್ಟಿದ್ದೀರಾ. ಆದರೆ ಪ್ರೆಸೆಂಟ್ ಏನಾಗ್ತಾ ಇದೆ ಅಂದ್ರೆ, ತುಂಬಾನೇ ರೋಸ್ ಹೋಗಿದ್ದೀರಾ, ಸಾಕಾಗಿ ಹೋಗಿದೆ ರಿಲೇಶನ್ಶಿಪ್ ನಲ್ಲಿ. ನೀವು ಇದ್ದು ನಿಮ್ಗೆ ಲೈಕ್ ಯು ಆರ್ ಇನ್ ಅ ಸ್ಯಾಡ್ ಇಮೇಜ್ ಇಲ್ಲಿ ನೋಡಬಹುದು. ಈ ತರದ ಒಂದು ಸ್ಥಿತಿಗೆ ನೀವು ಒಳಗಾಗಿದ್ದೀರಾ, ಈ ಮನುಷ್ಯನ ಹತ್ರ ಹೇಗಿ ನನ್ಗೆ ಇನ್ನ ಎನರ್ಜಿನೇ ಇಲ್ಲ, ನನಗೆ ಸಾಕಾಗೋಗಿದೆ, ಇನ್ ಮುಂದೆ ಹುಟ್ಟೋಗ್ಬಿಡ್ಬೇಕು, ಇನ್ನೇನು ನನ್ಗೆ ಮಾಡಕ್ ಇಷ್ಟ ಇಲ್ಲ ಅನ್ನುವಂತ ಒಂದು ಡ್ಯಾಮೇಜ್ ರಿಲೇಶನ್ಶಿಪ್ ನಿಮ್ದು ಇವಾಗ ಪ್ರೆಸೆಂಟ್ ಕಂಡೀಷನ್ ಆಗಿದೆ. ಇಲ್ಲಿ ನೋಡ್ಬೋದು ಇನ್ನೂ ಅದಕ್ಕೊಂದು ಸೈನ್, ಏಟ್ ಆಫ್ ಕಪ್ಸ್.
व्यक्ति कप्स तेरता साकु ननगिद बेड अंत अदक्के सरियागि फ्यूचर ननगे टवर् कार्ड बर्निंग टवर् बर्ता इदे बर्निंग टवर् अंत बंदाग इन्न उळिदेनिल्ल एल्ल मुगिदोयितु एल्ल आशेस आग्ता इदे बर्न आग्ता इदे नीवु अन्कोंडिरुवंत कनसु रिलेशनशिप अदेने आगिरलि प्रीति विचारवागि अदेल्ल जस्ट शैटर्ड आग्ता इदे ओके मत्तु इल्लि आपर्चुनिटी नानु निमगे सिक्ता इरोदु नोड्ता इरोदु अंद्रे ಒಂದು ವರ್ಷದಲ್ಲಿ ನೀವು ಹಣಕಾಸಿನ ವಿಚಾರದಲ್ಲಿ ತುಂಬಾನೇ ಸ್ಟ್ರಾಂಗ್ ಆಗ್ತೀರಾ ದಟ್ಸ್ ಒನ್ ಗುಡ್ ಸೈನ್ ಒಂದು ವರ್ಷ ಇವಾಗಿಂದ ಒಂದು ವರ್ಷದಲ್ಲಿ ನೀವು ಆ ಒಂದು ಲಾಭ ಅಥವಾ ಕೆಲಸ ಇಲ್ಲ ಅಂದ್ರೆ ಕೆಲಸ ಸಿಗೋದು ಅದೆಲ್ಲ ನಡೆಯುತ್ತೆ ಆದರೆ ಪ್ರೀತಿ ವಿಚಾರವಾಗಿ ಕೆಲವೇ ತಿಂಗಳುಗಳಲ್ಲಿ ನೀವು ಆ ರಿಲೇಶನ್ಶಿಪ್ ಇಂದ ಆಚೆ ಬಂದ್ಬಿಡ್ತೀರಾ ಅಥವಾ ಅವರೇ ನಿಮ್ಮನ್ನ ಬಿಡಬಹುದು ನೀವೇ ಅವರನ್ನ ಬಿಡಬಹುದು ಬಟ್ ಅದು ವರ್ಕ್ ಆಗೋದಿಲ್ಲ ಓಕೆ ಎನರ್ಜೀಸ್ ಇನ್ ಫೇವರ್ ನಾನು ಇಲ್ಲಿ ನೋಡ್ತಾ ಇರೋದೇನಂದ್ರೆ ಪೇಜ್ ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ ಒಂದಷ್ಟು ಸತ್ಯಗಳು ನಿಮಗೆ ಆ ರಿಲೇಶನ್ಶಿಪ್ ವಿಚಾರವಾಗಿ ಗೊತ್ತಾಗುತ್ತದೆ ಓಕೆ ಅಂಡ್ ದೆನ್ ಎನರ್ಜೀಸ್ ಅಗೇನ್ಸ್ಟ್ ಸೊ ನೀವು ಈ ವೀಲ್ ಅಲ್ಲಿ ಇದ್ರಿ ಆ ವ್ಯಕ್ತಿ ಜೊತೆ ಆ ವೀಲೇ ಬ್ರೇಕ್ ಆಗ್ತಾ ಇದೆ ಸೊ ವೀಲ್ ಆಫ್ ಫಾರ್ಚ್ಯೂನ್ ಬಂದಿರೋದ್ರಿಂದ ಬಿಕಾಸ್ ಆಫ್ ದ ಅದರ್ ಕಾರ್ಡ್ಸ್ ಇದೊಂದು ನೆಗೆಟಿವ್ ಕಾರ್ಡ್ ಆಗುತ್ತೆ ಈವನ್ ದೋ ದಿಸ್ ಇಸ್ ಅ ಪಾಸಿಟಿವ್ ಕಾರ್ಡ್ ಐ ವುಡ್ ಸೇ ದಿಸ್ ವಿಲ್ ಬಿ ಅ ನೆಗೆಟಿವ್ ಕಾರ್ಡ್ ಬಿಕಾಸ್ ಆಫ್ ದ ಪೊಸಿಷನ್ ಸೊ ನೀವು ಅನ್ಕೊಂಡಿರುವಂಥದ್ದು ವಿರುದ್ಧವಾಗಿ ನಡೀತಾ ಹೋಗುತ್ತೆ ಆಬ್ಸ್ಟಿಕಲ್ಸ್ ಕೋಪ ಮನಸ್ತಾಪಗಳು ಇನ್ನು ಒಂದಷ್ಟು ಕಹಿ ಘಟನೆಗಳು ನಡೆಯುತ್ತದೆ ಈ ವರ್ಷದಲ್ಲಿ ಯು ಶುಡ್ ಬಿ ವೆರಿ ಮಚ್ ಪ್ರಿಪೇರ್ಡ್ ಮತ್ತು ಶಾಂತತೆಯನ್ನು ಕಾಪಾಡ್ಕೋಬೇಕಾಗತ್ತೆ ನೆಮ್ಮದಿ ಬೇಕು ಲೈಫಲ್ಲಿ ಯಾಕಂದರೆ ಈಗ ಒಂದು ಫಿಕ್ಸೇ ಮಾಡೋಕ್ಕಾಗದೇ ಇರುವಂಥ ಒಂದು ರಿಲೇಶನ್ಶಿಪ್ನ ನೀವು ಅನುಭವಿಸ್ತಾ ಇದ್ದೀರಾ ತುಂಬ ವರ್ಷಗಳಿಂದ ಅಂದರೆ ಬೇಕಾ ಬೇಡವಾ ಅನ್ನೋ ಡಿಸಿಷನ್ನ ನೀವೇ ತೊಗೋಬೇಕಾಗತ್ತೆ ನನಗಿಲ್ಲಿ ಕಾಣಿಸ್ತಾ ಇರೋದೇನಂದ್ರೆ ಇಟ್ಸ್ ಬೆಟರ್ ಟು ಲೆಟ್ ಗೋ ಬಟ್ ಅಗೇನ್ ಇಟ್ ಶುಡ್ ಬಿ ಯೋರ್ ಡಿಸಿಷನ್ ಒಂದು ವರ್ಷದಲ್ಲಿ ಆ ರಿಲೇಶನ್ಶಿಪ್ ನೀವು ಬಿಟ್ಟಿದ್ದ ಒಂದು ಕೆಲವು ತಿಂಗಳಲ್ಲೇನೆ ಅದಾದ ನಂತರ ಆಪ್ಷನ್ಸ್ ಓಪನ್ ಆಗುತ್ತೆ ಅಂದರೆ ಪ್ರೀತಿಯ ವಿಚಾರವಾಗಿ ಮತ್ತೆ ಹೊಸ ಚೇತನ ಚೈತನ್ಯ ಪ್ರೀತಿ ವಿಚಾರವಾಗಿ ಚೇಂಜಸ್ನ ನೋಡ್ತೀರಾ ಆಪ್ಷನ್ಸ್ ಬರುತ್ತೆ ಒಳ್ಳೊಳ್ಳೆ ಪ್ರೊಫೈಲ್ಸ್ ನಿಮ್ಮ ಲೈಫಲ್ಲಿ ಬರುತ್ತದೆ ಒಳ್ಳೊಳ್ಳೆ ವ್ಯಕ್ತಿನ ಮೀಟ್ ಮಾಡ್ತೀರಾ ಅಂದರೆ ಆಪ್ಷನ್ಸ್ ಅಂತ ಹೇಳ್ತಾ ಇರೋದೇ ನಾನು ಅದಕ್ಕೆ ಇಲ್ಲಿ ಡಿಸೈಡ್ ಆಗೋದಿಲ್ಲ ಯು ವಿಲ್ ಮೀಟ್ ಪೀಪಲ್ ಓಕೆ ಡಿಸೈಡ್ ಆಮೇಲೆ ನೀವು ಮಾಡ್ತೀರಾ ಸೊ ಅಗೇನ್ ಒನ್ ಮೆಸೇಜ್ ನಿಮಗೆ ಯೂನಿವರ್ಸ್ ಕೊಡ್ತಾ ಇರೋದೇನಂದ್ರೆ ಲೆಟಿಂಗ್ ಗೋ ಅಂತ ಬರ್ತಾ ಇದೆ ಲೆಟಿಂಗ್ ಗೋ ಅಂತ ಬಂದಿದ್ದಕ್ಕೆ ನಾನು ಇಷ್ಟೆಲ್ಲ ಹೇಳಬೇಕಾಯ್ತು ಇದಕ್ಕೆ ಇನ್ನು ನೀವೇನೇ ವರ್ಕ್ ಮಾಡಿದ್ರು ವರ್ಷದೊಳಗಡೆ ಆ ಒಂದು ರಿಲೇಶನ್ಶಿಪ್ ಇಟ್ ವಿಲ್ ಜಸ್ಟ್ ಗೆಟ್ ಶ್ಯಾಟರ್ಡ್ ಓಕೆ ಐ ಆಮ್ ವೆರಿ ಸಾರಿ ಬಟ್ ಏನಿದೆಯೋ ಅದನ್ನ ನಾನು ಹೇಳಬೇಕಾಗತ್ತೆ ಇಲ್ಲ ಅಂದರೆ ನೀವಿನ್ನೂ ನೋವು ಅನುಭವಿಸ್ತೀರಾ ಈಗಲೇ ನೀವು ತುಂಬಾನೇ ಲೈಕ್ ಇಮೋಷ್ನಲಿ ನೋವನ್ನು ಪ್ರತಿ ದಿನ ಅನುಭವಿಸ್ತಿದ್ದೀರಾ ಸೊ ಆನ್ಸರ್ ಏನಂದರೆ ಲೆಟಿಂಗ್ ಗೋ ಇಸ್ ಸಮಥಿಂಗ್ ವಿಚ್ ವಿಲ್ ಹ್ಯಾಪನ್ ಅದನ್ನು ನಿಮ್ಮ ಮನಸ್ಸಿಟ್ಟು ಪ್ರೀತಿಯಿಂದ ನೀವು ಮಾಡಿದ್ರೆ ನಿಮಗೂ ಒಳ್ಳೆಯದು ಆ್ಯಂಡ್ ನಾನು ಹೇಳಿದಾಗೆ ಬದಲಾವಣೆಗಳು ನಡೆಯುತ್ತೆ ಆಪರ್ಚುನಿಟೀಸ್ ನಿಮ್ಮ ಲೈಫಲ್ಲಿ ಬರುತ್ತೆ ಇದೊಂದೇ ಅಲ್ಲ ಇದೊಂದೇ ಲೈಫಲ್ಲಿ ಆಗೋದಿಲ್ಲ ಆ್ಯಸ್ ಐ ಸೆಡ್ ಒಂದೊಂದು ವಿಚಾರಗಳು ಏನು ಮಾಡಿದ್ರು ವರ್ಕ್ ಆಗ್ತಾ ಇಲ್ಲ ಅಂದರೆ ಅದನ್ನ ಲೆಟ್ ಗೋ ಮಾಡೋದೇ ಬೆಟರ್ ಅಂತ ಹೇಳ್ತೀನಿ ಎನಿ ಹಾವ್ ದಟ್ ಈಸ್ ಯೋರ್ ಡಿಸಿಷನ್ ಈಗ ನಾನು ಮೂರನೇ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ಮಾಡ್ತೀನಿ ಸೊ ಏನು ಆಪರ್ಚುನಿಟೀಸ್ ಅಥವಾ ಬದಲಾವಣೆ ಅವಕಾಶ ಸಿಗುತ್ತದೆ ಒಂದು ವರ್ಷದಲ್ಲಿ ಒಂದು ವರ್ಷದ ಎನರ್ಜೀಸ್ ನಾನು ಚೆಕ್ ಮಾಡ್ತಾ ಇದ್ದೀನಿ ಸೊ ಬಿಗ್ ಬಿಗ್ ಚೇಂಜಸ್ ಬಗ್ಗೆನೇ ನಾನು ಮಾತಾಡೋದು ಚಿಕ್ಕ ಚಿಕ್ಕ ಚೇಂಜಸ್ ಅಲ್ಲ ದೊಡ್ಡ ಬದಲಾವಣೆ ಬಗ್ಗೆನೇ ಮಾತಾಡ್ತಿದ್ದೀನಿ ಓಕೆ ಸೊ ಕಾರ್ಡ್ ಪೈಲ್ ನಂಬರ್ 3 ಸೆಲೆಕ್ಟ್ ಮಾಡಿರುವವ ರೀಡಿಂಗ್ ಇದಾಗಿರುತ್ತದೆ ಸೊ ಪಾಸ್ಟ್ ಇನ್ಫ್ಲೂಯೆನ್ಸ್ ಪ್ರೆಸೆಂಟ್ ಆ್ಯಂಡ್ ದ ಫ್ಯೂಚರ್ ಆಪರ್ಚುನಿಟಿ ಏನಿದೆ ಅವಕಾಶ ಏನಿದೆ ಎನರ್ಜೀಸ್ ಇನ್ ಫೇವರ್ ಇದನ್ನ ಹೆಲ್ಪ್ ಮಾಡಕ್ಕೆ ಏನು ಎನರ್ಜಿ ಇದೆ ನಿಮ್ಮ ಲೈಫಲ್ಲಿ ಅಗೇನ್ಸ್ಟ್ ಎನರ್ಜಿ ಮತ್ತು ಆಬ್ಸ್ಟಿಕಲ್ ಏನಾಗ್ತಾ ಇದೆ ಆ ಒಂದು ವಿಚಾರವಾಗಿ ಮತ್ತು ಇಲ್ಲಿ ಒಂದು ಮೆಸೇಜ್ ಕೂಡ ನಿಮಗೋಸ್ಕರ ನಾನು ತೆಗಿತೀನಿ ವಾಟ್ ಇಸ್ ದಟ್ ಒನ್ ಮೆಸೇಜ್ ದೇ ಹ್ಯಾವ್ ಟು ರಿಸೀವ್ ಒಂದು ಮೆಸೇಜ್ ಏನಾಗಿದೆ ಪೇ ಅಟೆನ್ಷನ್ ಟು ಸೈನ್ಸ್ ಓಕೆ ದಟ್ಸ್ ಒನ್ ಮೆಸೇಜ್ ಯು ರಿಸೀವ್ಡ್ ಪಾಸ್ಟ್ನಲ್ಲಿ 9 ಆಫ್ ಪೆಂಟಿಕಲ್ಸ್ ನೋಡ್ತಾ ಇದ್ದೀನಿ ಓಕೆ ನೈಟ್ ಆಫ್ ಸ್ವಾರ್ಡ್ಸ್ ಅಂಡ್ ದೆನ್ ಆಬ್ಸ್ಟಿಕಲ್ಸ್ 7 ಆಫ್ ಪೆಂಟಿಕಲ್ಸ್ 6 ಆಫ್ ಸ್ವಾರ್ಡ್ಸ್ ಐ ಥಿಂಕ್ ಯು ಕ್ಯಾನ್ ಸಿ ದ ಕಾರ್ಡ್ಸ್ ಕಾರ್ಡ್ಸ್ನ ನೀವು ನೋಡಲೇಬೇಕಾಗುತ್ತೆ ಐ ಟ್ರೈ ಮೈ ಬೆಸ್ಟ್ ಟು ಕೀಪ್ ಇಟ್
Nine of Cups, the Hermit energy. Okay. ಆಪರ್ಚುನಿಟಿ ನಿಮ್ಮ ಲೈಫಲ್ಲಿ ಏನು ನೋಡ್ತಾ ಇದ್ದೀನಿ ಪ್ರೆಸೆಂಟ್ ಆ್ಯಂಡ್ ಒಂದು ವರ್ಷದಲ್ಲಿ ಏನು ಬದಲಾವಣೆ ಕಾಣುತ್ತದೆ ಅಂದರೆ ಪಾಸ್ಟ್ನಲ್ಲಿ ಒಂದು ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರ ಓಕೆ ಅದು ನಿಮ್ಮ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಪ್ರೀತಿ ಬಗ್ಗೆ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಒಟ್ಟಿನಲ್ಲಿ ನೀವು ಒಂದು ಒಂದು ಭರವಸೆ ಇಟ್ಕೊಂಡು ಒಂದು ವಿಚಾರವಾಗಿ ತುಂಬಾ ನಿಮ್ಮ ಟೈಮ್ ಎನರ್ಜಿ ಎಲ್ಲ ಕೊಟ್ಟಿದ್ದೀರ ಪಾಸ್ಟ್ನಲ್ಲಿ ಓಕೆ ಪ್ರೆಸೆಂಟ್ನಲ್ಲಿ ಅದೆಲ್ಲ ಇವಾಗ ಲೈಕ್ ಇಟ್ಸ್ ಕಮಿಂಗ್ ಟು ಶೇಪ್ ಅಂದರೆ ನೀವು ಅಂದ್ಕೊಂಡಿರೋದಕ್ಕೆ ಆ ಒಂದು ಒಳ್ಳೊಳ್ಳೆ ವಿಚಾರಗಳು ಚೇಂಜಸ್ ನಡೆಯುವಂಥ ಒಂದು ಟೈಮ್ ಇವಾಗ ನಿಮಗೆ ಬಂದಿದೆ ಅವಕಾಶ ಬಂದಿದೆ ಆ್ಯಂಡ್ ದೆನ್ ಅದು ನಿಮ್ಮ ಬಿಸ್ನೆಸ್ ನಿಮ್ಮ ಪ್ರೀತಿ ನಿಮ್ಮ ಓದು ನೀವು ಓದಬೇಕು ಅಂದ್ಕೊಂಡಿದ್ದೀರಾ ಅಥವಾ ಮುಂದೆ ಓದಬೇಕು ಏನೋ ಎಕ್ಸಾಮ್ ಬರೀಬೇಕು ಅಥವಾ ಇನ್ನೇನೋ ಒಂದು ಎಕ್ಸಾಮ್ ತಗೋಬೇಕು ಗೌರ್ಮೆಂಟ್ ಎಕ್ಸಾಮ್ ತಗೋಬೇಕು ಈ ಥರ ತುಂಬ ವರ್ಷದಿಂದ ನೀವು ಮಾಡುವಂಥ ಪ್ರಯತ್ನ ಇವಾಗ ಆ ಒಂದು ಅವಕಾಶ ಸಿಗ್ತಾ ಇದೆ ಪ್ರೆಸೆಂಟ್ನಲ್ಲಿ ಫ್ಯೂಚರ್ನಲ್ಲಿ ನಾನು ಆ ಅವಕಾಶ ನಿಮ್ದು ಏನು ಸಿಗುತ್ತದೆ ಈಗ ಪ್ರೆಸೆಂಟ್ ಆ ಅವಕಾಶದಲ್ಲಿ ನೀವು ಜಯ ಸಾಧಿಸುವ ಎಲ್ಲ ಸೈನ್ಸ್ನು ನಾನು ನೋಡ್ತಾ ಇದ್ದೀನಿ ಜಯ ಸಿಗುತ್ತದೆ ನಿಮಗೆ ಮತ್ತು ಇಲ್ಲಿ ಆಪರ್ಚುನಿಟಿ ಕಾರ್ಡ್ ಏನಾಗಿದೆ ಅಂದರೆ ಹರ್ಮಿಟ್ ಕಾರ್ಡ್ ಹರ್ಮಿಟ್ ಅಂದಾಗ ನಿಮ್ಮ ಬಗ್ಗೆನೇ ಇದಾಗಿರುತ್ತದೆ ಅಂದರೆ ನಾನು ಹೇಳಿದಾಗೆ ಇದು ಜಾಸ್ತಿ ನಿಮ್ಮ ಎಜುಕೇಷನ್ ಬಗ್ಗೆನೇ ಕಾರ್ಡ್ ನೋಡ್ತಾ ಇದ್ದೀನಿ ಎಜುಕೇಷನ್ ನಿಮ್ಮ ಬಿಸ್ನೆಸ್ ನಿಮ್ಮ ಕರಿಯರ್ ನಿಮ್ಮ ಗ್ರೋತ್ ನಿಮ್ಮ ಪರ್ಸ್ನಲ್ ಗ್ರೋತ್ ಸ್ಪೆಷಲಿ ನೀವೇನಾದರೂ ಒಂದು ಕೋರ್ಸ್ ಮಾಡ್ಕೋಬೇಕಾಗಿದೆ ಅಂದರೂ ಕೂಡ ಇದು ಬೆಸ್ಟ್ ಟೈಮ್ ದಯವಿಟ್ಟು ಏನಾದರೂ ಒಂದು ಒಳ್ಳೆ ಕೋರ್ಸ್ ಮಾಡ್ಕೊಳ್ಳಿ ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ನೀವು ಎಕ್ಸಾಮ್ ಬರೀಬೇಕು ಅಂತ ಇದ್ದೀರಾ ಒಬ್ಬೊಬ್ರು ನನಗೆ ಕಾಲ್ ಮಾಡಿ ಹೇಳ್ತಾ ಇರ್ತಾರೆ ಗೌರ್ಮೆಂಟ್ ಎಕ್ಸಾಮ್ ಬರೀಬೇಕು ಅಂತ ಇದ್ದೀನಿ ಹೀಗೆ ಮಾಡಬೇಕು ಆ ಥರ ನಾನು ಐ ಪಿ ಎಸ್ ಸಿ ಐ ಎ ಎಸ್ ಎಕ್ಸಾಮ್ಸ್ನ ಆನ್ ದ ಹೋಲ್ ಸಿಗುತ್ತಾ ಆಗುತ್ತಾ ಅಂತ ಕೇಳ್ತಾರೆ ಈಗ ನೀವು ಯಾರು ನೋಡ್ತಾ ಇದ್ದೀರಾ ಕಾರ್ಡ್ ನಂಬರ್ 3 ಅವರು ಪ್ರಯತ್ನ ಪಟ್ಟರೆ ಈಗ ಟೈಮ್ ಚೆನ್ನಾಗಿದೆ ಈಗ ನೀವು ಯಾವ ಎಕ್ಸಾಮ್ ತಗೊಂಡ್ರು ಅಥವಾ ಏನಾದರೂ ಒಂದು ಮುನ್ನುಡಿ ಏನಾದರೂ ಮಾಡೋಕ್ಕೆ ಶುರು ಮಾಡಿದರೆ ನಿಮಗೆ ಒಂದು ವರ್ಷದಲ್ಲಿ ರಿಸಲ್ಟ್ ಸಿಗುತ್ತೆ ಓಕೆ ಗುಡ್ ಸೈನ್ ಅದಾದ ನಂತರ ನಾನು 9 ಆಫ್ ಕಪ್ಸ್ ನೋಡ್ತಾ ಇದ್ದೀನಿ ಎನರ್ಜೀಸ್ ಇನ್ ಫೇವರ್ ಏನಂದ್ರೆ ಈಗ ನಿಮ್ಮ ಟೈಮ್ ಹೇಳದ್ನಲ್ಲ ತುಂಬಾ ಬೆಸ್ಟ್ ಆ್ಯಂಡ್ ಪಾಸಿಟಿವ್ ಆಗಿದೆ ಎಲ್ಲ ರೀತಿಯಾದ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಕ್ಕಿರೋದ್ರಿಂದ ನೀವಿವಾಗ ಮಾಡೋದೇನೆ ಒಂದು ಒಳ್ಳೆಯ ಮೂವ್ ಆಗುತ್ತೆ ಮುಂದೆ ಓಕೆ ಎನರ್ಜೀಸ್ ಅಗೇನ್ಸ್ಟ್ ಏನಾಗಿದೆ ಅಂದರೆ ಮೇ ಬಿ ಹಣಕಾಸಿನ ಇನ್ವೆಸ್ಟ್ಮೆಂಟ್ ಇನ್ನೊಂದು ಸ್ವಲ್ಪ ಆಗಬೇಕಾಗುತ್ತೆ ಈ ವಿಚಾರವಾಗಿ ಮೇ ಬಿ ಕೋರ್ಸ್ ಮಾಡೋಕ್ಕೆ ಇನ್ನೊಂಚೂರು ದುಡ್ಡು ಖರ್ಚಾಗಬಹುದು ಅದೆಲ್ಲ ಆಗುತ್ತೆ ಆದರೆ ನೀವಿವಾಗ ಯೋಚನೆ ಈ ಹೆಣ್ಣಿನ ಥರ ಯೋಚನೆ ಮಾಡ್ಕೊಂಡು ಕೂತ್ರೆ ನೀವು ಆ ಟೈಮ್ನ ಲೂಸ್ ಮಾಡ್ಕೊಂಡು ಬಿಡ್ತೀರಾ ಲೆಟ್ಸ್ ಸೇ ನೀವೇನೋ ಒಂದು ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದೀರಾ ಅಥವಾ ನೀವು ಯಾವುದೋ ಒಂದು ಶೇರ್ ತೊಗೋಬೇಕು ಅಂತ ಇದ್ದೀರಾ ಅಥವಾ ಮ್ಯೂಚುವಲ್ ಫಂಡ್ಸ್ ಅಥವಾ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅದು ಏನೇ ಆಗಿರಲಿ ಈಗಲೇ ಮಾಡಿ ಅಂದ್ಕೊಳ್ತಾ ಇರೋದೇನೇ ಇದ್ರು ಮೈಂಡಲ್ಲಿ ಈಗ ನೀವು ಮಾಡಿದರೆ ಒಂದು ವರ್ಷದಲ್ಲಿ ನಿಮಗೆ ಫಲಿತಾಂಶ ಒಳ್ಳೆಯದಾಗಿ ಸಿಗುತ್ತದೆ ಸಿಕ್ಸ್ ಆಫ್ ಸ್ವಾರ್ಡ್ಸ್ ನೋಡ್ತಾ ಇದ್ದೀನಿ ನಾನು ಇದೇನು ನೋಡ್ತಾ ಇದ್ದೀನಿ ಅಂದರೆ ಭಯ ಆತಂಕಗಳು ಇದೆ ನಿಮಗೆ ಆ ವಿಚಾರವಾಗಿ ಮಾಡ್ಲಾ ಬೇಡವಾ ಹೋಗ್ಲಾ ಬೇಡವಾ ಈ ಥರ ಗೊಂದಲದಲ್ಲಿದ್ದೀರಾ ಯಾಕೆ ಅಂದರೆ ಪಾಸ್ಟ್ ಹಾಗೆಲ್ಲ ನಿಮಗೆ ನೋವುಗಳು ಉಂಟಾಗಿದೆ ಆ ವಿಚಾರವಾಗಿ ಆದರೆ ನೀವು ಈಗ ಯೋಚನೆ ಮಾಡ್ಕೊಂಡು ಕೂತ್ರೆ ನಿಮಗೆ ಆ ವಿಚಾರದಲ್ಲಿ ಜಯ ಸಿಗೋದಿಲ್ಲ ಲೆಟ್ಸ್ ಸೇ ನೀವು ಒಂದು ರಿಲೇಷನ್ಶಿಪ್ ವಿಚಾರವಾಗಿ ಒಬ್ಬ ವ್ಯಕ್ತಿನ ನಾನು ಅಪ್ರೋಚ್ ಮಾಡ್ಲಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ಅಷ್ಟೆಲ್ಲ ಯೋಚನೆ ಮಾಡೋದು ಬೇಡ ಜಸ್ಟ್ ಗೋ ಅಹೆಡ್ ಹೋಗಿ ನಿಮಗೆ ಸಿಗುತ್ತದೆ ಆ ಒಂದು ಜಯ ಆ ವಿಚಾರದಲ್ಲಿ ಸಕ್ಸಸ್ ಸಿಗುತ್ತದೆ ಯಾರನ್ನಾದ್ರೂ ಅಪ್ರೋಚ್ ಮಾಡ್ಕೋಬೇಕು ಅಂತ ಇದ್ದೀರಾ ಅಥವಾ ಪಾರ್ಟ್ನರ್ಶಿಪ್ ಮಾಡಬೇಕು ಅಂತ ಇದ್ದೀರಾ ಬೆಸ್ಟ್ ಟೈಮ್ ಪ್ಲೀಸ್ ಗೋ ಒಂದು ವರ್ಷದಲ್ಲಿ ಪಾಸಿಟಿವ್ ಚೇಂಜಸ್ ಆಗುತ್ತದೆ ಅದೇ ಆಪರ್ಚುನಿಟಿ ನಿಮಗೆ ಇವಾಗಿರೋದು ಇನ್ನೊಂದು ಲಾಸ್ಟ್ ಮೆಸೇಜ್ ಏನಾಗಿದೆ ಅಂದರೆ ಪೇ ಅಟೆನ್ಷನ್ ಟು ಸೈನ್ಸ್ ಸೊ ಈ ಒಂದು ಜರ್ನಿನಲ್ಲಿ ಈ ಒಂದು ವರ್ಷದಲ್ಲಿ ಒಂದು ಅಷ್ಟು ಸೈನ್ಸ್ ಅಂದರೆ ನಿಮಗೆ ಒಂದೊಂದು ಸಲ ನಿಮ್ಮ ಮನಸ್ಸಿಗೆ ಇಷ್ಟ ಆಗುತ್ತೆ ಕೆಲಸ ಮಾಡೋಕ್ಕೆ ಅಥವಾ ನಿಮ್ಗೆ ಇಷ್ಟ ಆಗದೇ ಇರಬಹುದು ಒಬ್ಬ ವ್ಯಕ್ತಿ ಬಗ್ಗೆನೇ ನಿಮಗೆ ಅನುಮಾನ ಬರಬಹುದು ಈ ಥರ ನಿಮ್ಮ ಮನಸ್ಸು ಏನೋ ನಿಮಗೊಂದು ಮೆಸೇಜ್ ಕೊಟ್ಟಾಗ ತುಂಬಾ ಅಟೆಂಟಿವ್ ಆಗಿ ನೀವು ಅದನ್ನು ಕೇಳಬೇಕಾಗತ್ತೆ ಯಾಕೆಂದರೆ ಅದು ನಿಮಗೆ ಅದು ಒಳ್ಳೇದು ಆಗ್ಬೋದು ಕೆಟ್ಟದ್ದು ಆಗ್ಬೋದು ಅದನ್ನು ನೀವು ಹಾಗೆ ಇಗ್ನೋರ್ ಮಾಡಿಬಿಡಬೇಡಿ ನಿಮ್ಮ ಮನಸ್ಸು ನಿಮಗೆ ಈ ಕೆಲಸ ನೀನು ಮಾಡು ಅಥವಾ ಈ ಹುಷಾರಾಗಿರು ಇಲ್ಲಿ ಹುಷಾರಾಗಿರು ಈ ವಿಚಾರವಾಗಿ ಹುಷಾರಾಗಿರು ಅಂತ ಈ ವರ್ಷದಲ್ಲಿ ಯಾವುದೇ ರೀತಿಯಾದ ಮನಸ್ಸು ನಿಮಗೆ ಮೆಸೇಜ್ ಕೊಟ್ಟಾಗ ಕೂಲಂಕುಷವಾಗಿ ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಬಿಕಾಸ್ ಪೇ ಅಟೆನ್ಷನ್ ಟು ಸೈನ್ಸ್ ಅಂತ ಹೇಳಿದಾಗ ಲೈಕ್ ಸ್ವಲ್ಪ ಡಾರ್ಕ್ ಆಗಿರುತ್ತದೆ ನೀವು ಹೋಗುವ ದಾರಿ ಆ ಟೈಮ್ನಲ್ಲಿ ದೇವರು ಕೊಡುವಂಥ ಮೆಸೇಜ್ ನೀವು ನಂಬುವ ದೈವ ಕೊಡುವಂಥ ಮೆಸೇಜೇ ನಿಮಗೆ ದಾರಿ ದೀಪ ಆಗುತ್ತೆ
ಅದನ್ನ ಯೂಟಿಲೈಸ್ ಮಾಡ್ಕೊಳ್ಳಿ ಅನ್ನುವಂತ ಒಂದು ಲಾಸ್ಟ್ ಮೆಸೇಜ್ ಆಗಿತ್ತು. ಐ ಹೋಪ್ ಇಟ್ ಹೆಲ್ಪ್ಡ್. ದಿಸ್ ವಾಸ್ ಕ್ವೈಟ್ ಇಂಟ್ರೆಸ್ಟಿಂಗ್ ನಿಮಗೆ. ಟೇಕ್ ಕೇರ್, ಆ್ಯಂಡ್ ನಿಮ್ಗೆ ಇಷ್ಟ ಆಗಿದೆ ಅಂದರೆ ಈ ವಿಡಿಯೋನ ಬೇರೆಯವ್ರ ಜೊತೆ ಶೇರ್ ಮಾಡಿ, ಹಾಗೂ ನೀವು ಫೀಡ್ಬ್ಯಾಕ್ ಕೂಡ ಕೊಡಬಹುದು. ಏನು ಅನ್ನಿಸ್ತಾ ಇದೆ ಈ ಥರ ಟ್ಯಾರೋ ರೀಡಿಂಗ್ ಭವಿಷ್ಯದ ಬಗ್ಗೆ ನಾನು ಮಾಡ್ತಾ ಇರೋದು, ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಅಂತ ಕೂಡ ನೀವು ನನಗೆ ಫೀಡ್ಬ್ಯಾಕ್ ಕೊಡ್ಬೋದು. ಟೇಕ್ ಕೇರ್ ಆ್ಯಂಡ್ ನಮಸ್ಕಾರ. ಥ್ಯಾಂಕ್ ಯು.